ರಾಜ್ಯ ಸರ್ಕಾರ ನೀಡಿದ್ದ ಯಾವ ಗ್ಯಾರಂಟಿಯೂ ಜನರಿಗೆ ಇನ್ನೂ ರೀಚ್ ಆಗಿಲ್ಲ. ಸಿದ್ದರಾಮಯ್ಯ ಮನೆಗೂ ಕರೆಂಟ್ ಫ್ರೀ ಇಲ್ಲ, ಜನರ ಮನೆಗೂ ಕರೆಂಟ್ ಫ್ರೀ ಇಲ್ಲ ಎಂದು ಮಾಜಿ ಡಿಸಿಎಂ ಹಾಲಿ ಶಾಸಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಮಡಿಕೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿಗೆ ಈಗ ಕ್ಲಾರಿಟಿ ಇಲ್ಲ, ಕಂಡೀಷನ್ ಕಂಡೀಷನ್ ಎಲ್ಲದಕ್ಕೂ ಕಂಡೀಷನ್. ಬೆಲೆ ಏರಿಕೆ ಬಗ್ಗೆ ಕೇಳಿದ್ರೆ ಮೋದಿ ಅಂತಾರೆ, ಟೊಮ್ಯಾಟೋ ಬೆಲೆ ಮೋದಿ ಮಾಡಿದ್ರ. ಬೆಲೆ ಏರಿಕೆಗೆ ನೇರ ಕಾರಣ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಂದು ಆಕ್ರೋಶ ಹೊರಹಾಕಿದರು. ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು ಅಂತ ಜನರಿಗೆ ನಾವು ತಿಳಿಸಿ ಹೇಳುತ್ತೇವೆ. ಸಮ್ಮಿಶ್ರ ಸರ್ಕಾರ ಇದು, ಒಂದು ಸಿದ್ದರಾಮಯ್ಯ ಗ್ಯಾಂಗ್, ಇನ್ನೊಂದು ಡಿಕೆ ಶಿವಕುಮಾರ್ ಗ್ಯಾಂಗ್ ಎಂದು ಟೀಕೆ ಮಾಡಿದ್ದಾರೆ. ಬಾಂಬೆ ಮದ್ರಾಸ್ ಅವರಿಂದ ಪಕ್ಷಕ್ಕೆ ಅಶಿಸ್ತು ಎಂಬ ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನಿಂದ ಬಂದಿದ್ದ 17 ಮಂದಿಯಿಂದಲೇ ನಾವು ಅಂದು ಸರ್ಕಾರ ರಚಿಸಿದ್ದೆವು, ಅವರಿಂದ ಯಾವ ಅಶಿಸ್ತು ಆಗಿಲ್ಲ, ನಾವು ಅವರ ಜೊತೆ ಇದ್ದೇವೆ, ಇರುತ್ತೇವೆ ಕೂಡ. ಕಾಂಗ್ರೆಸ್ನಿಂದ ಬಂದವರ ಬಗ್ಗೆ ನೀಡಿದ್ದ ಹೇಳಿಕೆಯನ್ನು ಈಶ್ವರಪ್ಪನವರು ಹಿಂಪಡೆದಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ತಿಂಡಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ರೈತರು ಬೆಳೆ ಅಂತ ತರೋಂತ ತರಕಾರಿಗಳು ಕೂಲಿ ಕೆಲಸದವರು ಯಾರು ಸಿಗ್ತಾ ಇಲ್ಲ, ಈಗ ತರಕ್ಕೂ ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ, ಈಗ ಬಸ್ಗಳೆಲ್ಲ ಮಹಿಳೆಯರು ಫಿಲ್ ಫುಲ್ ಫುಲ್ ಅಂತ ಆಗ್ಬಿಟ್ಟಿದ್ದಾರೆ, ತರಕಾರಿ ತರಕ್ಕೂ ಆತ ಇಲ್ಲ ಎಂದ್ರಲ್ಲೂ ಕೂಡ. ಅದರಿಂದ ಇವತ್ತು ಬೆಲೆ ಏರಿಕೆ, ಕರ್ನಾಟಕದಲ್ಲಿ ಏನಾದರೂ ಬೆಲೆ ಏರಿಕೆ ಆಗಿದರೆ ಅದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರ ಸರ್ಕಾರದ ಅನೀತಿಯಿಂದ ಈ ಒಂದು ಹೇಳಿದ ಮಾತನ್ನು ತಪ್ಪಿದ್ರಿಂದ ಇವತ್ತು ಈ ಥರದ್ದೆಲ್ಲ ಆಗ್ತಾ ಇದೆ. ಅದರಿಂದ ಈ ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಕರ್ನಾಟಕದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ಪ್ರತಿ ಮನೆಗೂ ಕೂಡ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು. ಈ ಸಮ್ಮಿಶ್ರ ಸರ್ಕಾರ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಮ್ಮಿಶ್ರ ಸರ್ಕಾರ ಭಾಳ ದಿನ ಉಳಿಯಲ್ಲ. ಈಗಾಗಲೇ ಜಗಳ ಒಳಜಗಳ ಪ್ರಾರಂಭ ಆಗಿದೆ, ಗ್ಯಾಂಗ್ಗಳು ಕಟ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಗ್ಯಾಂಗೇ ಬೇರೆ, ಡಿ ಕೆ ಶಿವಕುಮಾರ್ ಗ್ಯಾಂಗೇ ಬೇರೆ. ಆಗಲೇ ಎಮ್ ಎಲ್ ಎಗಳನ್ನು ಹಿಡಿತಲ್ಲಿಟ್ಕೊಳೋ ಅಂತ ಒಂದು ವ್ಯವಹಾರ ನಡೆಯೋಕ್ಕೆ ಶುರುವಾಗಿದೆ.